ವೀಕ್ಷಕರೇ, ಓದಿನ ರಿಂಗಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಓದಿನ ರಿಂಗಣ ಕಾರ್ಯಕ್ರಮದ ಅತಿಥಿ ಶ್ರೀ ಬಾಬು ಶೆಟ್ಟಿ ಇವರು. ಇವರು ಪ್ರಭಾರ ಮುಖ್ಯೋಪಾಧ್ಯಾಯರು, ಸರಕಾರಿ ಪ್ರೌಢಶಾಲೆ ಹೆಸ್ಕುತ್ತೂರು ಇಲ್ಲಿದ್ದ. ಸರ್, ನಿಮಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳಲ್ಲಿ ಹುದುಗಿದ ಪ್ರತಿಭೆಗಳನ್ನು ಅನಾವರಣಗೊಳಿಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದು. ಅಂಥದ್ರಲ್ಲಿ ಅವರಲ್ಲಿ ಬೇರೆ ಬೇರೆ ಹವ್ಯಾಸಗಳನ್ನು ಹುದುಗಿಸುವವರು ಕೂಡ ಶಿಕ್ಷಕರೇ. ಈ ನಿಟ್ಟಿನಲ್ಲಿ ಇವಾಗ ನಾನು ನೋಡಿದ ಹಾಗೆ ಓದುವ ಹವ್ಯಾಸ, ಬೇರೆಲ್ಲ ಹವ್ಯಾಸಗಳು ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಅವರಲ್ಲಿ ಹುಟ್ಟಿಕೊಂಡು ಬರ್ಬೋದು, ಬೆಳೆಸ್ಕೊಂಡು ಹೋಗ್ಬೋದು. ಆದರೆ ಓದಿನ ಹವ್ಯಾಸ ನಾನು ಇಷ್ಟರವರೆಗೆ ನೋಡಿದ ಹಾಗೆ ಬಾಲ್ಯದಲ್ಲಿ ಅದು ಹುಟ್ಟಿಕೊಂಡು ಬೆಳೀತಾ ಹೋಗಬೇಕು. ಆದರೆ ಈಗ ಏನಾಗಿದೆ ಹೇಳಿದರೆ, ಬಾಲ್ಯದಲ್ಲಿ ಮಕ್ಕಳಿಗೆ ಓದುವ ಹವ್ಯಾಸವೇ ಇಲ್ಲದ ಹಾಗೆ ಆಗಿದೆ, ಹಾಗಾಗಿ ಅದು ಬೆಳೀತಾನೂ ಇಲ್ಲ. ಈ ನಿಟ್ಟಿನಲ್ಲಿ ಶಿಕ್ಷಕರಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಮೇಡಮ್ ನಮಸ್ತೆ. ಮಕ್ಕಳಲ್ಲಿ ಬೇರೆ ಬೇರೆ ಹವ್ಯಾಸಗಳು ಬೆಳ್ಕೊಂಡು ಬಂದಂತೆ ತಾವು ಓದಿನ ಹವ್ಯಾಸ ಅವರ ಬಾಲ್ಯದಲ್ಲೇ ಅದು ಅನಾವರಣಗೊಳ್ಳುವುದಿಲ್ಲ ಅನ್ನೋ ಆತಂಕ ತಮ್ಮದು. ಬಹುಶಃ ಎಲ್ಲ ಒಂದು ಹಂತದಲ್ಲಿ ಮಕ್ಕಳಲ್ಲಿ ಓದಿನ ಹವ್ಯಾಸ ಇದ್ರೂ ನಮಗೆ ಅದನ್ನು ಗುರುತಿಸ್ಲಿಕ್ಕೆ ಕಷ್ಟ ಆಗತ್ತೆ. ಬಹುಶಃ ಅದನ್ನು ಗುರುತಿಸ್ಲಿಕ್ಕೆ ನಮ್ಮ ಹತ್ರ ಯಾವುದೇ ಟೂಲ್ಸ್ ಇಲ್ಲ ಅನ್ನುವಂಥ ನಂಬಿಕೆ ನನ್ನದು. ಬಹುಶಃ ಮಗು ಅದರ ಆಸಕ್ತಿಯ ಕ್ಷೇತ್ರವನ್ನು ನಾವು ಹುಡುಕಿಕೊಂಡು ಆ ಮಗುವಿನ ಆಸಕ್ತಿಯ ಕ್ಷೇತ್ರದಲ್ಲಿ ಅದರ ಆಸಕ್ತಿಯನ್ನು ಹೆಚ್ಚಿಸುವ ವಿಚಾರಗಳನ್ನು ನಾವು ತಿಳಿದುಕೊಂಡು ಮಗುವಿನ ಜ್ಞಾನಮಟ್ಟಕ್ಕೆ ಅನುಗುಣವಾಗಿ ನಾವು ಬೇರೆ ಬೇರೆ ಪುಸ್ತಕಗಳಲ್ಲಿ ನಾವು ಓದಿಕೊಂಡು ಮಗುವಿಗೆ ಅದನ್ನು ನಾವು ಚಿತ್ರಣ ಮಾಡುವುದರ ಮೂಲಕ ಮಗುವಿನಲ್ಲಿ ಅಥವಾ ಮಕ್ಕಳಲ್ಲಿ ಈ ಓದಿನ ಆಸಕ್ತಿಯನ್ನು ನಾವು ಬೆಳೆಸಬಹುದು ಅನ್ನೋದು ನನ್ನ ಅನಿಸಿಕೆ. ಬಹುಶಃ ಅದು ಪ್ರಾಥಮಿಕ ಶಾಲೆ ಇರಬಹುದು, ಪ್ರೌಢಶಾಲೆಗಳಿರಬಹುದು, ಮಗುವನ್ನು ನಾವು ಸ್ವಲ್ಪ ಸ್ಪರ್ಧೆಗೆ ಇಳಿಸಿದರೆ ಈ ಹಂತದಲ್ಲಿ, ಯಾಕೆಂದರೆ ಸಣ್ಣ ಮಕ್ಕಳಲ್ಲಿ ಸ್ಪರ್ಧೆಗೆ ಒಡ್ಡುವುದು ಅವರ ಒಂದು ಹವ್ಯಾಸ ಆಗಿರುತ್ತೆ. ಅವರಿಗೆ ತಾಳಿಕೊಳ್ಳುವ ಸ್ಪರ್ಧೆ, ನಾವು ಸ್ಪರ್ಧೆ ಎಂದಾಗ ಅವ್ರು ಗೆಲ್ಲೇಬೇಕನ್ನುವ ಒಂದು ಕಠಿಣವಾದ ಸ್ಪರ್ಧೆ ಇರುವುದಲ್ಲ, ಮಗು ಗೆಲ್ಲಿಕ್ಕೆ ಸಾಧ್ಯವಾಗುವ ಸ್ಪರ್ಧೆಯನ್ನು ನಾವು ಒಡ್ಡಬೇಕು. ಅಂದರೆ ಮಗು ಇವಾಗ ನಾವು ಯಾವ ಹವ್ಯಾಸವನ್ನು ಬೆಳೆಸಬೇಕು ಆ ಒಡ್ಡುವ ಸ್ಪರ್ಧೆಗಳಲ್ಲಿ ಮಗು ವಿಜೇತನಾಗುವ ಬಗೆಯನ್ನು ನಾವು ಕಂಡುಕೊಳ್ಬೇಕು. ಆವಾಗ ತಾನೇ ಮಗು ಅದರಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ. ಬಹುಶಃ ನಾವು ಮಗುವಿಗೆ ಅದರಲ್ಲಿ ಅವನಿಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗದಿರುವಂಥ ಆ ಕ್ಷೇತ್ರವನ್ನು ಹುಡುಕಿಕೊಂಡು ನಾವು ಕಠಿಣ ಸವಾಲುಗಳನ್ನು ಮಗುವಿಗೆ ನಾವು ಪ್ರಾರಂಭದಲ್ಲಿ ಕೊಟ್ಟರೆ ಆ ಮಗು ಹೆದರಿಕೊಂಡು ಆ ಕ್ಷೇತ್ರದ ಕಡೆಗೆ ಆಕರ್ಷಿತ ಆಗುವುದು ಖಂಡಿತ ಕಷ್ಟ ಸಾಧ್ಯ. ಆ ನಿಟ್ಟಿನಲ್ಲಿ ಓದುವುದರಲ್ಲಿ ಯಾವುದೇ ಇರಲಿ, ಆ ಮಗುವಿಗೆ ಗೆಲುವಿನ ವಾತಾವರಣವನ್ನು, ಜಯದ ಹಾದಿಯನ್ನು ನಾವು ತೋರಿಸ್ಕೊಡ್ಬೇಕು. ಹಾಗೆ ಮತ್ತೆ ಮತ್ತೆ ಆ ಹಾದಿಯಲ್ಲಿ ಮುನ್ನಡೆಯಲಿಕ್ಕೆ ನಾವು ಸಾಕಷ್ಟು ನಾವು ಸಾಕಷ್ಟು ಚಟುವಟಿಕೆಗಳನ್ನು ಮಗುವಿಗೆ ನೀಡಬೇಕು. ಹಾಗೆ ಮಗುವಿನ ಎಲ್ಲ ಹಂತಗಳಲ್ಲಿಯೂ ನಾವು ಎನ್ಕರೇಜ್ ಮಾಡಬೇಕು, ಖಂಡಿತ ಸಾಧ್ಯ, ಇದು ನಿನ್ನಿಂದ ಆಗಬೇಕು, ನಿನ್ನಿಂದ ಆಗುವ ಕೆಲಸ, ನೀನು ಮಾಡಿದೆ ಮತ್ತೆ ಯಾರಿಂದ ಸಾಧ್ಯ ಇಲ್ಲ. ಅದು ಎಷ್ಟೇ ಆ ಮಗು ಯಾವ ಲೆವೆಲಲ್ಲಿ ಇರಲಿ, ಆ ಮಗುವಿಗೆ ಎನ್ಕರೇಜ್ ಮಾಡಿ ಅದನ್ನು ಆ ಕ್ಷೇತ್ರದಲ್ಲಿ ತಲ್ಲೀನನಾಗುವಂಥ, ಈ ಓದಿನ ಕ್ಷೇತ್ರದಲ್ಲಿ ತಲ್ಲೀನ ಆಗಿಸುವಂಥ ಜವಾಬ್ದಾರಿ ಹಿರಿಯವಾದ ನಮ್ಮದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಖಂಡಿತವಾದ ಶಾಲೆಗಳಲ್ಲಿರ್ಬೋದು, ಮನೆಗಳಲ್ಲಿರ್ಬೋದು, ಎಲ್ಲ ರಂಗಗಳಲ್ಲಿಯೂ ಮಗುವಿನ ಆಸಕ್ತಿಯನ್ನು ತಿಳ್ಕೊಂಡು ನಾವು ಹೆಜ್ಜೆಯನ್ನಿಟ್ಟರೆ ಖಂಡಿತ ನಮ್ಮ ಶಾಲಾ ಮಕ್ಕಳು ಅಥವಾ ಮನೆಯಲ್ಲಿ ಎಲ್ಲವರನ್ನು ಎಲ್ಲವುದನ್ನು ನಾವು ಅವರಿಗೆ ಉಣಬಡಿಸಲಿಕ್ಕೆ ಸಾಧ್ಯತೆ ಉಂಟು. ಬಹುಶಃ ಇಂಥ ಒಂದು ಮಗುವಿನಲ್ಲಿ ಆಸಕ್ತಿ ಬೆಳೆಸ್ಕೊಳ್ಬೇಕು, ಸ್ವತಃ ನಮಗೆ ಆಸಕ್ತಿ ಇರಬೇಕು, ಶಿಕ್ಷಕರಾದ ನಮಗೆ ಹಾಗೆ ಪಾಲಕರಾದ ನಮಗೆ ಆಸಕ್ತಿ ಇಲ್ಲದಿದ್ದರೆ ಖಂಡಿತಕ್ಕೂ ನಾವು ನಮ್ಮಲ್ಲಿ ಇಲ್ಲದ ಆಸಕ್ತಿಯನ್ನು ನಮ್ಮ ಮಕ್ಕಳಲ್ಲಿರ್ಬೋದು, ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ನಿರೀಕ್ಷಿಸೋದು ಖಂಡಿತಕ್ಕೂ ಅದು ತಪ್ಪಾಗತ್ತೆ. ಯಾಕೆಂದರೆ ಒಬ್ಬ ಯಾವುದೇ ನೀವು ಸ್ಕಿಲ್ ವರ್ಕರ್ ತಗೊಳ್ಳಿ, ಕೌಶಲ್ಯ ಆಧಾರಿತ ನಮ್ಮ ಕಮ್ಮಾರ ಇದೆ, ಕಮ್ಮಾರರ ಮಕ್ಕಳು ಆ ವೃತ್ತಿಯಲ್ಲಿ ಕೌಶಲ್ಯವನ್ನು ಪಡೆಯುತ್ತಾರೆ. ಯಾಕೆಂದರೆ ತಂದೆಯಿಂದ ಬಳುವಳಿಯಾಗಿ ಅದನ್ನು ನೋಡಿಕೊಂಡು ಅದರಲ್ಲಿ ಖಂಡಿತ ಕೌಶಲ್ಯವನ್ನು ಪಡ್ಕೊಳ್ತಾರೆ. ಇದೇ ರೀತಿಯಲ್ಲಿ ಈ ಓದನ್ನು ನಾವು ಸಹ ಅದೇ ನಿಟ್ಟಿನಲ್ಲಿ
ಅವನು ಬೆಳೆಸಲಿಕ್ಕೆ ಅವನಿಗೆ ಆಸಕ್ತಿಯ ಕ್ಷೇತ್ರ ಓಣಿಯಲ್ಲಿ ಅವನು ಏನು ಕಲಿತಾನೆ ಆ ಓಣಿಯಲ್ಲಿ ಸಿಗುವುದನ್ನು ನಾವು ಪುಸ್ತಕದಲ್ಲಿ ಸಿಗುವ ಹಾಗೆ ಅವನು ಮಾಡಿದಾಗ ಖಂಡಿತಕ್ಕೂ ಮಗುವನ್ನು ಈ ಓದಿನ ಕ್ಷೇತ್ರದಲ್ಲಿ ನಾವು ಬೆಳೆಸಲಿಕ್ಕೆ ಸಾಧ್ಯತೆ ಖಂಡಿತ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಮಕ್ಕಳಲ್ಲಿ ಬಾಲ್ಯದಲ್ಲಿ ಓದಿನ ಆಸಕ್ತಿಯನ್ನು ಗುರುತಿಸಬೇಕಾದವರು ನಾವು ಖಂಡಿತ ಪಾಲಕರಾಗಲಿ ಶಿಕ್ಷಕರಾಗಲಿ. ನನಗೆ ಗೊತ್ತಿದ್ದ ಹಾಗೆ ಸರ್ ಶಾಲೆಯಲ್ಲೂ ಹಾಗೆ ನೀವು ಬಹಳಷ್ಟು ಓದಿನಲ್ಲಿ ಹಿಂದೆ ಇರುವ ಮಕ್ಕಳನ್ನ ಬಹಳಷ್ಟು ಬೆಳೆಸ್ತಾ ಇದ್ದೀರಿ, ಅವರನ್ನು ಬಹಳಷ್ಟು ಮುಂದೆ ತರ್ತಾ ಇದ್ದೀರಿ. ಅದು ಯಾವ ರೀತಿ ನೀವು ಅವರನ್ನ ತೊಡಗಿಸಿಕೊಳ್ಳಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಯಾವ ರೀತಿಯ ಚಟುವಟಿಕೆಗಳನ್ನ ಮಾಡ್ತೀರಿ ಸರ್? ಬಹುಶಃ ನಾನು ಒಬ್ಬ ಗಣಿತ ಶಿಕ್ಷಕ, ಆದರೆ ನನಗೆ ಈ ಕನ್ನಡದಲ್ಲಿ ಮಗು ಸಮರ್ಥವಾಗಿ ಅಥವಾ ಅವನು ಮಾತೃಭಾಷೆಯಲ್ಲಿ ಸಮರ್ಥವಾಗಿ ಮಾತಾಡಲಿಕ್ಕೆ ಬರೀಲಿಕ್ಕೆ ಸಾಧ್ಯ ಆದಾಗ ಅವನಿಂದ ಮತ್ತೆ ಉಳಿದೆಲ್ಲವೂ ಸಾಧ್ಯ ಅನ್ನೋದೇ ನನಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಇದು ನಾನು ಹೇಗೆ ತಿಳ್ಕೊಂಡೆ ಅಂದರೆ, ರಾಮಾನುಜನ್ ಒಬ್ಬರು ಅಂತಾರಾಷ್ಟ್ರೀಯ ಗಣಿತಶಾಸ್ತ್ರಜ್ಞ, ಅವರಿಗೆ ಖಂಡಿತಕ್ಕೂ ಇಂಗ್ಲೀಷ್ ಬರುವುದಿಲ್ಲ. ಅವರ ಎಲ್ಲ ಸಂಶೋಧನೆಗಳು ಈಗ ನಮ್ಮ ವಿದೇಶದ ಯೂನಿವರ್ಸಿಟಿಗಳಲ್ಲಿ ಅದರ ಬಗ್ಗೆ ಈಗ PhD ಆಗ್ತಾ ಇದೆ. ಆದರೆ ಅವರ ತಮಿಳ್ ಲ್ಯಾಂಗ್ವೇಜ್ ಬಿಟ್ಟು ಇಂಗ್ಲೀಷನ್ನು ಅವರಿಗೆ ಬರುವುದೇ ಇಲ್ಲ. ಆದರೆ ಅವ್ರ ಪ್ರತಿಭೆಗೆ ಇಲ್ಲಿಯೂ ಒಂದು ತೊಡಕಾಗಲಿಲ್ಲ. ಹಾಗೆ ನಾನು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಯೊಬ್ಬ ಲೇಖನ ಹಿಡಿದಾಗ ಅನ್ನುವಂಥ ಒಂದು ಆ ರೀತಿಯ ಬರವಣಿಗೆ ಏನು ಮಕ್ಕಳಿಗೆ ಬರಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಆ ಮಕ್ಕಳಲ್ಲಿ ಆ ಪ್ರತಿ ರಜಾ ದಿನಗಳಲ್ಲಿ ಆ ರಜೆಯಲ್ಲಿ ಎಷ್ಟು ದಿನ ರಜೆ ಇರುತ್ತೋ ಅಷ್ಟು ಲೇಖನಗಳನ್ನು ಬರ್ಕೊಂಡು ಬರಬೇಕು. ಅವರಿಗೆ ನಾವು ಈ ಇಂತಹ ಲೇಖನಗಳನ್ನೇ ಬರಿಬೇಕು ಅನ್ನೋದನ್ನು ನಾವು ಹೇಳುವುದಿಲ್ಲ. ಬಟ್ ಮಗು ಇಷ್ಟ ಬಂದ ಹಾಗೆ ಅದು ಎಲ್ಲಿ ಯಾವ ದಿನ ಕಳೀತದೆ ಆ ದಿನವನ್ನು ಅದು ಯಾವ ರೀತಿ ಸಂಭ್ರಮಿಸುತ್ತದೆ ಮಗು ಅದನ್ನು ಬರ್ಕೊಂಡು ಬರುವುದು. ಅದನ್ನು ಬರ್ಕೊಂಡು ಬಂದ ನಂತರ ಅಲ್ಲಿ ಅವರ ಪೇರೆಂಟ್ಸ್ ಅದಕ್ಕೆ ಒಂದು ಸೈನ್ ಹಾಕಿ ಕೊಡಬೇಕು. ಹಾಗೆ ಅವರ ಇಷ್ಟಪಟ್ಟ ಅವನ ಗೆಳೆಯ ಒಬ್ಬ ಅದಕ್ಕೆ ಸೈನ್ ಹಾಕಿ ಅದು ಒಂದು ಸಹಿ ಮಾಡಬೇಕು. ಹಾಗೆ ತರಗತಿ ಶಿಕ್ಷಕರು ಸಹಿ ಮಾಡಬೇಕು. ಹೀಗೆ ಮೂರು ಹಂತದಲ್ಲಿ ಸಹಿ ಆದ ನಂತರ ಅದನ್ನೆಲ್ಲ ದೊಡ್ಡ ಆ ಲೇಖನಗಳನ್ನು ಒಟ್ಟುಗೂಡಿಸಿ ನಾವು ಒಂದು ಪುಸ್ತಕ ಮಾಡಿದ್ದೇವೆ. ಹಾಗೆ ಈ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮಕ್ಕಳಲ್ಲಿ ನಾವು ಓದಿನ ಹವ್ಯಾಸವನ್ನು ಬಹಳ ಪ್ರಚುರಪಡಿಸಿದ್ದೇವೆ. ಸಂಗ್ರಹ ಲೇಖನಗಳನ್ನೇ ಸಂಗ್ರಹ ಮಾಡಿ ಒಂದು ರೀತಿಯ ಒಂದಷ್ಟು ಸಂಪುಟಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಮತ್ತೆ ನನಗೆ ಗೊತ್ತಿದ್ದ ಹಾಗೆ ಕೆಲವೊಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಗಾರಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಸಾಹಿತ್ಯ ಸಂಘಗಳು ಬಹುಶಃ ನಿಮ್ಮ ಶಾಲೆ? ನಮ್ಮ ಶಾಲೆಯಲ್ಲಿ ಸಾಹಿತ್ಯ ಸಂಘಗಳಿವೆ. ನಾವು ನಿಮಗೆ ನೀವೇ ಬಂದಿದ್ರಿ, ಜುಲೈ ತಿಂಗಳಲ್ಲಿ ನಮ್ಮ ಸಂಸ್ಥೆಗೆ ಬಂದು ಸಾಹಿತ್ಯ ಸಂಘದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ರಿ. ಮುಂದಿನ ವರ್ಷ ಸಹ ನಿಮ್ಮನ್ನು ಕರೆಸ್ತೇವೆ, ಯಾಕೆಂದ್ರೆ ನಿಮ್ಮ ಕಾರ್ಯ ನಮಗೆ ಬಹಳ ಖುಷಿಯಾಗಿದೆ. ಥ್ಯಾಂಕ್ ಯು ಸರ್. ಮೊನ್ನೆ ನಮ್ಮ ಮಂಜುನಾಥ್ ಕುಲಾಲ್ ಹಿಲಿಯಾಣ್ ಅವರು ನಮ್ಮ ಮಣಿಪಾಲ್ ಯೂನಿವರ್ಸಿಟಿ ಮಹಿಳೆ ವರ್ಕ್ ಮಾಡ್ತಿದ್ರು, ಅವ್ರನ್ನ ಕರೆಸಿ ನಾವು ಕತೆ ಕಮ್ಮಟವನ್ನು ಏರ್ಪಡಿಸಿದ್ದೆವು ನಮ್ಮ ಸಂಸ್ಥೆ ಮೊನ್ನೆ ಲಾಸ್ಟ್ ವೀಕಲ್ಲಿ. ಅದರಿಂದ ಸಹ ನಮ್ಮ ಮಕ್ಕಳು ಸಾಕಷ್ಟು ಉತ್ತೇಜನಗೊಂಡಿದ್ದಾರೆ. ಅವರು ಒಂದು ಕತೆ ಬರೆಯುವಂಥ ಒಂದು ಕೆಲಸವನ್ನು ಸಹ ಅವರಿಗೆ ಪ್ರಾರಂಭ ಮಾಡಿದ್ದಾರೆ. ಹೌದು, ಅಲ್ಲಿ ಏನು ಅವರಿಗೆ ಒಂದು ಆ ಸಾಹಿತ್ಯ ಆ ಕಾರ್ಯಾಗಾರ ಆ ಕಮ್ಮಟದಲ್ಲಿ ಭಾಗವಹಿಸುವಾಗ ಏನೋ ಒಂದು ರೀತಿಯ ಉತ್ತೇಜನ, ಆ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕನ್ನೋ ಯಾವುದೋ ಒಂದು ಪ್ರೇರಣೆ ಎಲ್ಲಿಂದಲೂ ಅವರಿಗೆ ಸಿಗ್ತಾ ಉಂಟು. ಖಂಡಿತ, ಅದನ್ನ ಆ ಕಮ್ಮಟದ ಫಲಿತಾಂಶ ಆ ಕಡೆಯ ಉತ್ತರ ನಾವು ನೋಡುವಾಗ ಅಲ್ಲಿ ಅಂತಹ ಕಾರ್ಯಾಗಾರಗಳು ಹೆಚ್ಚು ಹೆಚ್ಚು ಶಾಲೆಗಳಲ್ಲಿ ಮಾಡಿದಾಗ ಖಂಡಿತಕ್ಕೂ ನಮ್ಮ ವಿದ್ಯಾರ್ಥಿಗಳು ಓದಿನಲ್ಲಿ ಅಥವಾ ಸಾಹಿತ್ಯದಲ್ಲಿ ನೀವೇ ನೋಡ್ಕೊಂಡಿದ್ರ, ನೀವು ನಮ್ಮ ಸಂಸ್ಥೆಗೆ ಬಂದಾಗ ಕೊನೆಗೆ ಆ ಮಕ್ಕಳು ಯಾವ ರೀತಿ ಪ್ರತಿಕ್ರಿಯೆ ಮಾಡಿದ್ದಾರೆ, ಅವ್ರು ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದು ನೀವು ಖುಷಿಪಟ್ಟು ಬಹಳ ಖುಷಿಪಟ್ಟಿದ್ರಿ. ಈ ರೀತಿಯಲ್ಲಿ ಖಂಡಿತಕ್ಕೂ ಮಕ್ಕಳನ್ನು ನಾವು ಓದಿನಲ್ಲಿ ಸಾಹಿತ್ಯದಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ಮಾಡ್ಲಿಕ್ಕೆ ನಮ್ಮ ಅವ್ರ ಬೆನ್ನಿಂದ ನಿಂತು ನಾವು ಕೆಲಸ ಮಾಡಬೇಕು. ಖಂಡಿತ, ಶಿಕ್ಷಕರಾಗಿ ನಾವು ನಮ್ಮ ಜವಾಬ್ದಾರಿ ಬಹಳಷ್ಟು ಇದೆ. ಖಂಡಿತ ಖಂಡಿತ, ನಾನೊಬ್ಬ ಗಣಿತ ಶಿಕ್ಷಕ, ಬಹುಶಃ ಗಣಿತ ಕಲಿಸ್ಲಿಕ್ಕೆ ಎಲ್ಲ ಕಷ್ಟ ಅಂತ ಹೇಳ್ತಾರೆ. ಬಹುಶಃ ನನ್ನ 23 ವರ್ಷ ಸರ್ವಿಸ್ನಲ್ಲಿ ಯಾವುದೇ ವಿದ್ಯಾರ್ಥಿ ಗಣಿತದಲ್ಲಿ ಇನ್ನೂ ಅನುತ್ತೀರ್ಣರಾಗಲಿಲ್ಲ. ಯಾಕೆಂದ್ರೆ ನನ್ನ ಮಗುವನ್ನು ಯಾವ ಮಗುವನ್ನು ನಾನು ತಾತ್ಸಾರ ಮಾಡಲಿಲ್ಲ. ಅಂದರೆ ಗಣಿತ ಕಲಿಕ್ಕೆ ನಿಮ್ಗೆ ಸಾಧ್ಯ ಉಂಟು ಅವನನ್ನು ಎನ್ಕರೇಜ್ ಮಾಡುವ ರೀತಿಯಲ್ಲಿ. ಆ ಎನ್ಕರೇಜ್ ಮಾಡಿದಾಗ ಮಗು ಮೊದಲ ದಿನ ಅವನು ಏನು ಒಂದು ಅಂಕಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ದಿನಗಳದಂತೆ ಅವನು ಹೆಚ್ಚಾಗಿ ಹೆಚ್ಚಾಗ್ತಾ ಖಂಡಿತ ಎಲ್ಲ ಮಕ್ಕಳು ಗಣಿತದಲ್ಲಿ ಉತ್ತೀರ್ಣ ಆದಾಗೆ ಈ ಓದಿನಲ್ಲಿ ಅಥವಾ ನಿಜ ಜೀವನದಲ್ಲಿ ಉತ್ತೀರ್ಣ ಆಗಲಿಕ್ಕೆ ಅವ್ರ ಬೆನ್ನ ಹಿಂದೆ ನಿಂತು ನಾವು ಕೆಲಸ ಮಾಡಿದಾಗ ಖಂಡಿತ ಸಾಧ್ಯ ಅನ್ನೋದು ನನ್ನ ಅದೊಂದು ಪ್ರಯೋಗಶೀಲತೆ ನಾನು ಕಂಡುಕೊಂಡಿದ್ದೆ. ನನಗೆ ಗೊತ್ತಿದ್ದ ಹಾಗೆ ತೀರಾ ಕಡಿಮೆ ಅಂಕ ತೆಗೆದ ಹುಡುಗನನ್ನು ಕೂಡ ನೀವು ಬಹಳಷ್ಟು ಅವನಿಗೆ ಉತ್ತೇಜನ ಕೊಟ್ಟು ಅವನಿಗೆ ಬಹಳಷ್ಟು
ಅವನನ್ನು ಪರಿಣಿತನನ್ನಾಗಿ ಮಾಡಿ ಬಹಳಷ್ಟು ಉತ್ತಮ ಅಂಕವನ್ನು ತೆಗೆಯುವ ಹಾಗೆ ಮಾಡಿದ್ದೀರಿ. ಅದಕ್ಕೋಸ್ಕರ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಓಕೆ, ಅದಾದ ಮೇಲೆ ನನಗೆ ಗೊತ್ತಿದ್ದ ಹಾಗೆ ನಾನು ಯಾವಾಗಲೂ ನನ್ನ ಶಿಕ್ಷಕ ವೃಂದದಲ್ಲಿ ಆಗಲಿ ಉಪನ್ಯಾಸಕರಲ್ಲಾಗಿ ಮಾತಾಡೋದುಂಟು, ಈ ಓದು ಅನ್ನೋದು ಮಕ್ಕಳಲ್ಲಿ ಶಿಸ್ತು ಅಥವಾ ಸಂಸ್ಕಾರವನ್ನು ಕೂಡ ಕೊಡ್ತದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ? ಖಂಡಿತ, ಓದು ಅನ್ನೋದು ಮಗುವಿಗೆ ಏಕಾಗ್ರತೆಯನ್ನು ಸೃಷ್ಟಿಸ್ತದೆ, ತಾಳ್ಮೆಯನ್ನು ಕಲಿಸ್ತದೆ. ಆ ಮಗು ಯಾವುದೋ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗತ್ತೆ. ಏನೋ ಅಭಿರುಚಿ, ಬದುಕಿನಲ್ಲಿ ಬದಲಾವಣೆ, ಸಮಯದ ಹೊಂದಾಣಿಕೆ, ಅನೇಕ ಅಂದ್ರೆ ಅವನ ಬದುಕನ್ನು ಸಮರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಸಮಯ ಪ್ರಜ್ಞೆ, ಸೌಂದರ್ಯ ಪ್ರಜ್ಞೆ ಇದೆಲ್ಲ ಮಗುವಿನಲ್ಲಿ ಹುಟ್ಟಿಕೊಳ್ಳಿಕ್ಕೆ ಈ ಓದುವಿನಿಂದ ಸಾಧ್ಯ ಆಗತ್ತೆ ಅನ್ನೋದು. ಅಥವಾ ಇವತ್ತು ನಾವು ಹೇಳುವಾಗ ಮಗು ಟಿ ವಿ ಮುಂದೆ ಕೂತ್ಕೊಳ್ಳತ್ತೆ ಅಥವಾ ಮೊಬೈಲ್ ಮುಂದೆ ಕೂತ್ಕೊಳ್ಳತ್ತೆ ಅನ್ನೋದನ್ನು ಅವಾಯ್ಡ್ ಮಾಡಲಿಕ್ಕೆ ಸಹ ಈ ಓದು ಬಹಳಷ್ಟು ಸಹಕಾರ ಮಾಡುತ್ತೆ ಅನ್ನೋದು ಖಂಡಿತಕ್ಕೂ ಸಾಧ್ಯ. ಹೌದು, ಬದುಕಿನ ಬಹಳಷ್ಟು ಮೌಲ್ಯಗಳನ್ನು ಈ ಓದು ಮಗುವಿಗೆ ಹೌದು ಮಗುವಿಗೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ಅಪ್ಪ ಅಮ್ಮ ಏನು ಕೆಲಸಕ್ಕೆ ಹೋಗ್ತಾರೆ, ಮಗು ಶಾಲೆ ಬಿಟ್ಟು ಬಂದ ನಂತರ ಅಥವಾ ಮಗು ಕೆಲವೊಮ್ಮೆ ಏಕಾಂಗಿಯಾಗಿರುತ್ತೆ, ಈ ಮಗುವಿನಲ್ಲಿ ಈ ಓದುವಿನ ಹವ್ಯಾಸ, ಈ ಓದುವಿನ ರುಚಿಯನ್ನು ಮಗುವಿಗೆ ನಾವು ಕಲಿಸ್ಕೊಟ್ರೆ ಆ ಮಗು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದುವುದರಿಂದ ಆ ಏಕಾಂಗಿತನವನ್ನು ದೂರ ಮಾಡಲಿಕ್ಕೂ ಇದರಿಂದ ಸಾಧ್ಯ. ಅದು ಇನ್ನೊಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಆ ಖಿನ್ನತೆಯನ್ನು ಓಡಿಸಲಿಕ್ಕೆ ಕೂಡ ಖಂಡಿತ ಕಾರಣ ಆಗತ್ತೆ ಅನ್ನೋದು. ಓಕೆ, ನೀವು ಓದಿದ ಹಾಗೆ ನೀವು ಯಾವ ರೀತಿಯ ಪುಸ್ತಕಗಳನ್ನು ಇಷ್ಟಪಡ್ತೀರಿ ಸರ್? ನಾನು ಹೆಚ್ಚಾಗಿ ವೈಜ್ಞಾನಿಕ ತಳಹದಿಯುಳ್ಳ ಲೇಖನಗಳನ್ನು ಭಾಳ ಇಷ್ಟಪಡ್ತೇನೆ. ನಾನು ಮೊಟ್ಟ ಮೊದಲಿಗೆ ಡಾಕ್ಟರ್ ಕೌರ್ ಅವರ ಲೇಖನಗಳನ್ನು ನನ್ನ ಪದವಿ ಹಂತದಲ್ಲಿ ಎಲ್ಲ ಓದಿ ಮುಗಿಸಿದ್ದೀನಿ. ನನಗೆ ಬಹಳ ಇಷ್ಟಪಟ್ಟಂಥ ಆ ಲೇಖನಗಳು, ಅದರಿಂದ ನಾನು ಒಂದು ವೈಜ್ಞಾನಿಕ ಚಿಂತನೆಯಲ್ಲಿ ನಾನು ಬೆಳಲಿಕ್ಕೆ ಸಹಾಯ ಆಯಿತು. ಆಮೇಲೆ ಡಾಕ್ಟರ್ ಶಿವರಾಮ್ ಕಾರಂತರ ಹೆಚ್ಚಿನ ಕಾದಂಬರಿಗಳನ್ನು ನಾನು ಓದ್ಕೊಂಡೆ. ಕಾರಂತರ ಒಂದು ಕಾದಂಬರಿ ಈಗ ನೆನಪಿ ಬರ್ತಾಯಿಲ್ಲ, ಆ ಒಂದು ಕಾದಂಬರಿಯನ್ನು ಓದ್ತಾ ಇರುವಾಗ ನಾನು ಬಸ್ಸಲ್ಲಿ ಓದ್ತಾ ಇದ್ದೆ. ಬಸ್ಸಿನಲ್ಲಿ ನಾನು 4 ಕಿಲೋಮೀಟರ್ ಮುಂದೆ ಹೋಗಿದ್ದೆ. ನಾನು ಆರ್ ಡಿ ಎಲ್ ಇರಬೇಕಿತ್ತು, ಅದರ ಮುಂದೆ 4 ಕಿಲೋಮೀಟರ್ ಹೋಗಿ ನೋಡುವಾಗ ಹೋಗಿದ್ದೆ, ಮತ್ತೆ ಹೇಳ್ಕೊಂಡು ವಾಪಸ್ ಬಂದೆ. ಎಷ್ಟಲ್ಲಿ ನಾನು ದಿನ ಹೋಗ್ತಿದ್ದೆ ಅವರಿಗೆ, ಆ 4 ಕಿಲೋಮೀಟರ್ ಹೋದ ನಂತರ ನನಗೆ ಗೊತ್ತಾಯ್ತು ನಾನು ಮುಂದೆ ಬಂದಿದ್ದೆ. ಓದುವ ಹುಚ್ಚು ಇದ್ದವರಿಗೆ ಗೊತ್ತು. ಇವತ್ತು ನೀವು ಯಾವ ಪುಸ್ತಕದ ಬಗ್ಗೆ ಮಾತಾಡ್ಲಿಕ್ಕೆ ಇದ್ದೀರಿ ಸರ್? ನನಗೆ ಇಷ್ಟವಾದ ಅನೇಕ ಪುಸ್ತಕಗಳಿವೆ. ನಾನು ಪ್ರಾರಂಭದಲ್ಲಿ ಬಹುಶಃ ಹಾಮಾ ನಾಯಕರ ಈ ಸುಧಾ ಪತ್ರಿಕೆಯಲ್ಲಿ ಬರ ಸ್ವಾಗತ ಅನ್ನುವಂತ ಅವ್ರು ಬರಿತಾ ಇದ್ರು, ಅದನ್ನು ಬಹಳ ಇಷ್ಟಪಟ್ಟು ಓದ್ತಾ ಇದ್ದೆ. ಆಮೇಲೆ ತರಂಗದಲ್ಲಿ ಪಾಪ ಪ್ರಪಂಚ, ಅದು ನನಗೆ ನನ್ನ ಪದವಿ ಹಂತದಲ್ಲಿ ಆ ಪಿ ಯು ಸಿನಲ್ಲಿ ಸ್ಟಾಕ್ ಬಹಳ ಖುಷಿ ಕೊಟ್ಟಂಥ ವಿಚಾರಗಳು. ಪಾಪ ಅವ್ರು ಬರಿತಾ ಇದ್ರು ಬಹಳ ಚೆನ್ನಾಗಿ, ಹೌದು ಪಾಟ್ರಿ ಪುಟ್ಟಪ್ಪನವರು ಬಹಳ ಚೆನ್ನಾಗಿ ಬರಿತಾ ಇದ್ರು, ತುಂಬ ತುಂಬ ಖುಷಿ ಕೊಡುವಂಥ ವಿಚಾರ. ಆಮೇಲೆ ನನಗೆ ತುಂಬ ಖುಷಿ ಆಗಿದ್ದು ಯಾರು ಡಾಕ್ಟರ್ ನರಸಿಂಹಯ್ಯನವರ ನನ್ನ ಹೋರಾಟ ಅಂತ ಒಂದು ಪುಸ್ತಕ, ಅದನ್ನು ನಾನು ಓದಿದೆ. ಬಹುಶಃ ಎಲ್ಲ ಶಿಕ್ಷಕರಾದವರು ಆ ಪುಸ್ತಕವನ್ನು ಓದಬೇಕು. ನನ್ನ ಹೋರಾಟ, ಹೌದು ನನ್ನ ಹೋರಾಟ. ಲೇಖಕರು ಡಾಕ್ಟರ್ ನರಸಿಂಹಯ್ಯ ಅವರ ಆತ್ಮಕಥೆ ಅದಾಗಿ ಇರ್ತದೆ. ಅದರಲ್ಲಿ ಬಹಳ ರೋಮಾಂಚನ ವಿಚಾರಗಳು ಅದರಲ್ಲಿದೆ. ಬಹುಶಃ ಶಿಕ್ಷಕರಾದವರಿಗೆ ಅದೊಂದು ಗ್ರಂಥ, ಯಾಕೆಂದರೆ ಶಿಕ್ಷಕ ಹೇಗೆ ಇರಬೇಕು, ಅವನನ್ನು ಯಾವ ರೀತಿ ತಾನು ತೊಡಗಿಸಿಕೊಳ್ಬೇಕು, ಮಕ್ಕಳೊಡನೆ ಅವ ಶಿಕ್ಷಕರು ಯಾವ ಸಂಬಂಧ ಇಟ್ಕೊಳ್ಬೇಕು, ಮಕ್ಕಳನ್ನು ಯಾವ ರೀತಿ ಪ್ರೀತಿಸಬೇಕು, ಒಂದು ಆರ್ಥಿಕವಾಗಿ ದುರ್ಬಲವಾದ ಅಥವಾ ಕಲಿಕೆಯಲ್ಲಿ ಹಿಂದುಳಿದ ಅಥವಾ ಸ್ವಲ್ಪ ಬೇರೆ ಬೇರೆ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಯಾವ ರೀತಿ ನಾವು ಬೆಳೆಸ್ಬೋದು ಅನ್ನೋದು ನನಗೆ ಆ ಪುಸ್ತಕದಿಂದ ಸಿಕ್ಕಿತು. ಹೌದು, ಇನ್ನೊಂದು ಪುಸ್ತಕ ಇನ್ನು ನನ್ನ ಗಾಂಧೀಜಿಯವರ ಸತ್ಯದ ಮೇಲಿನ ಪ್ರಯೋಗಗಳು, ಅವರ ಆತ್ಮಚರಿತ್ರೆ, ಅದನ್ನು ನಾನು ಭಾಳ ಇಷ್ಟಪಟ್ಟು ಓದಿ, ಅದನ್ನು 2 ಸಾರಿ ಓದಿ ಮುಗಿಸಿದೆ. ನನಗೆ ಭಾಳ ಖುಷಿ ಕೊಡ್ತು ಗಾಂಧೀಜಿಯವರ ಆ ಪುಸ್ತಕ ಆತ್ಮಚರಿತ ಅಥವಾ ಸತ್ಯದ ಮೇಲೆ ಪ್ರಯೋಗಗಳು ಬಹಳಷ್ಟು ನಾನು ಖುಷಿಪಟ್ಟೆ. ಅದರಿಂದ ನಾನು ಸಾಕಷ್ಟು ಕಲ್ತಿದ್ದೇನೆ, ಅದು ಖುಷಿ ಕೊಟ್ಟಂತ ಒಂದು ಪುಸ್ತಕ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾನು ಕರುಣಾಳು ಬಾ ಬೆಳಕಿ ಅನ್ನುವಂಥ ಲೇಖನಗಳನ್ನು ಡಾಕ್ಟರ್ ಗುರುರಾಜ್ ಕರಜಿಗಿಯವರ ಈ ಕರುಣಾಳು ಬಾ ಬೆಳಕಿ ಅನ್ನುವಂಥ ಈ ಲೇಖನ ಮಾಲೆಗಳನ್ನು, ಎಲ್ಲ ಲೇಖನ ಮಾಲೆಗಳನ್ನು ಬಹಳ ಆಸಕ್ತಿಯಿಂದ ನಾನು ಓದಿ ಮುಗಿಸಿದ್ದೇನೆ. ಹಾಗೆ ಇನ್ನು ಇವರು ತಗೊಂಡ್ರೆ ಕ್ಷಣವತ್ತು ಆಣಿಮುತ್ತು, ಅದು ಹೊಸ, ಇದು ಉತ್ತಮವಾದ ಲೇಖನಗಳು. ಹೌದು, ಷಡಕ್ಷರಿಯವರ ಕ್ಷಣವತ್ತು ಆಣಿಮುತ್ತು, ಆ ಲೇಖನಗಳು ನಮ್ಮ ಜೀವನಕ್ಕೆ ಒಂದು ಟಾನಿಕ್ ಕೊಟ್ಟ ಹಾಗೆ, ಹಾಗೆ ಕರುಣಾಳು ಬಾ ಬೆಳಕು ಇವೆಲ್ಲ ಏನು ಸ್ವಲ್ಪ ಅಲ್ಪ ಅವಧಿಯಲ್ಲಿ, ಒಂದು ಸ್ವಲ್ಪ 10 ನಿಮಿಷ 5 ನಿಮಿಷ ಈ ಅವಧಿಯಲ್ಲಿ ಓದಿ ಓದಿ ಮುಗಿಸುವಂಥ
ಒಂದು ಲೇಖನಗಳಾಗಿರುತ್ತೆ, ಒಂದು ಜೀವನಕ್ಕೆ ಒಂದು ರೀತಿ ಅಮೃತ ಸಿಂಚನ ಆದ ಹಾಗೆ. ಇವತ್ತು ನಾನು ಪರಿಚಯಿಸಬೇಕಾದ ಪುಸ್ತಕ ಏನು, ಕರುಳಾಣುಭಾ ಬೆಳಕೆ. ಇದನ್ನು ಎಲ್ಲರೂ ಓದ್ಬೋದು, ಜೀವನದಲ್ಲಿ ಒಂದು ಯಶಸ್ವಿಯಾದ ಹೆಜ್ಜೆಯನ್ನು ಇಡಲಿಕ್ಕೆ ಈ ಪುಸ್ತಕದ ಲೇಖನಗಳು ಬಹಳಷ್ಟು ಸಹಾಯಕ ಆಗುತ್ತೆ. ನಾನು ಇದರಿಂದ ಅನೇಕ ಅಂಶಗಳನ್ನು ಗುರುತಿಸ್ಕೊಂಡಿದ್ದೆ. ಒಂದು ಧೈರ್ಯ, ಹಾಗೆ ಸಾಹಸ, ನಿಶ್ಚಲವಾದ ಗುರಿ, ದೂರದೃಷ್ಟಿ, ವೈಜ್ಞಾನಿಕ ಮನೋಭಾವ, ಜೀವನಾನುಭವ, ಧನಾತ್ಮಕ ಚಿಂತನೆಗಳು, ಕಾರ್ಯಕ್ಷಮತೆ, ಮಾನವೀಯ ಮೌಲ್ಯ, ಸೃಜನಶೀಲತೆ, ಸಂವಹನ ಕಲೆ, ವೈಚಾರಿಕ ಚಿಂತನೆಗಳು, ತಾರ್ಕಿಕ ಅಂತ್ಯ, ಹಾಗೆ ಸೌಂದರ್ಯ ಪ್ರಜ್ಞೆ, ಇದೆಲ್ಲವುದನ್ನು ಈ ಎಲ್ಲ ಪುಸ್ತಕಗಳಿಂದ ನಾನು ಗಳಿಸ್ಕೊಳ್ಳಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಹಾಗೆ ಇದರಲ್ಲಿ ಒಂದು ಲೇಖನ ನನಗೆ ತುಂಬ ಇಷ್ಟಪಟ್ಟಂಥ ಒಂದು ಲೇಖನ, ಈ ಗಾಂಧೀಜಿಯವರು ಸಬರಮತಿ ಆಶ್ರಮದಲ್ಲಿ ಇರ್ತಾರೆ. ಒಂದಿನ ಈ ಗಾಂಧೀಜಿಯವರನ್ನು ನೋಡಲಿಕ್ಕೆ ಒಬ್ಬ ಉದ್ಯಮಿಯೊಬ್ಬರು ಬರ್ತಾರೆ. ಅವ್ರು ಬಂದಾಗ ಆ ಸಬರಮತಿ ಆಶ್ರಮದಲ್ಲಿ ವಿಚಾರಿಸ್ತಾರೆ, ಗಾಂಧೀಜಿಯವರು ಹೊರಗಡೆ ಹೋಗಿರ್ತಾರೆ. ಆವಾಗ ಕಸ್ತೂರ್ಬಾ ಅಲ್ಲಿರ್ತಾರೆ. ಕಸ್ತೂರ್ಬಾ ಅವ್ರ ಹತ್ರ ಏನು ಗಾಂಧೀಜಿ ಹೇಳಿದ, ಅವ್ರು ಕೇಳ್ತಾರೆ ಆ ಉದ್ಯಮಿ, ಗಾಂಧೀಜಿ ಯಾವ ಕಡೆ ಹೋಗಿದ್ದಾರೆ ಅಂತ. ಕಸ್ತೂರ್ಬಾ ಹೇಳ್ತಾರೆ ಗಾಂಧೀಜಿಯವರು ಹೊರಗಡೆ ಹೋಗಿದ್ದಾರೆ, ಇನ್ನೇನು ಸ್ವಲ್ಪ ಸಮಯದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಹಾಗೆ ಗಾಂಧೀಜಿಯವರು ಆಶ್ರಮದಲ್ಲಿ ಮಹಿಳಾ ಉದ್ಧಾರ ಮತ್ತು ಹರಿಜನ ಉದ್ಧಾರಕ್ಕಾಗಿ ಒಂದು ಎರಡು ಡಬ್ಬಗಳನ್ನು ಹಣ ಸಂಗ್ರಹ ಮಾಡಲಿಕ್ಕೆ ಇಟ್ಟಿದ್ರು. ಈ ಉದ್ಯಮಿ ಏನು ಮಾಡ್ತಾರೆ, ಒಂದು 2 ರೂಪಾಯಿಯನ್ನು ಕಸ್ತೂರ್ಬಾ ಕೊಟ್ಟು ಇದನ್ನು ಮಹಿಳಾ ಉದ್ಧಾರಕ್ಕೆ ತೊಡಗಿಸಿಕೊಳ್ಳಿ ಅಂತ ಕೊಟ್ಟು ಹೋಗ್ತಾರೆ. ಹಾಗೆ ಗಾಂಧೀಜಿಯವರು ಸ್ವಲ್ಪ ಹೊತ್ತಿಗೆ ಆಶ್ರಮಕ್ಕೆ ಬರ್ತಾರೆ. ಬಂದು ಯಾರೆಲ್ಲ ಆಶ್ರಮಕ್ಕೆ ಬಂದಿದ್ದಾರೆ ಅನ್ನೋ ವರದಿಯನ್ನು ಕಸ್ತೂರ್ಬಾ ಹತ್ರ ಪಡ್ಕೊಳ್ತಾರೆ. ಹಾಗೆ ಕಸ್ತೂರ್ಬಾ ಎಲ್ಲ ವರದಿ ಮಾಡ್ತಾರೆ, ಉದ್ಯಮಿಯವರು ಬಂದಿದ್ದರು, ಮಹಿಳಾ ಉದ್ಧಾರಕ್ಕೆ ಒಂದು 2 ರೂಪಾಯಿ ಕೊಟ್ಟು ಹೋಗಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಗಾಂಧೀಜಿಯವರು ಕೇಳ್ತಾರೆ ಅದನ್ನು ಆ ಡಬ್ಬಕ್ಕೆ ಹಾಕಿದೆಯಲ್ಲ ಅಂತ ಕೇಳ್ತಾರೆ. ಆದರೆ ಕಸ್ತೂರ್ಬಾ ಅವ್ರಿಗೆ ನೆನಪು ಹೋಗಿದೆ, ಅದು ಎಲ್ಲಿ ಇಟ್ಟಿದೆಯನ್ನು ನೆನಪು ಆಗಲಿಲ್ಲ, ನಾನು ಎಲ್ಲಿ ಹಾಕಿದೆ ಡಬ್ಬಕ್ಕೆ ಹಾಕಿದ್ದು ಇಲ್ಲೋ ಗೊತ್ತಾಗಲಿಲ್ಲ ಅಂತ ಸ್ವಲ್ಪ ಗಲಿಬಿಲಿಯಲ್ಲಿ ಕಸ್ತೂರ್ಬಾ ಹೇಳ್ತಾರೆ. ಗಾಂಧೀಜಿಯವರು ಬಹಳ ಏನು ಕಡಿಬಿಡಿಯಿಂದ ಆ 2 ಪೆಟ್ಟಿಗೆಯಲ್ಲಿರೋ ಹಣವನ್ನು ಲೆಕ್ಕ ಮಾಡ್ತಾರೆ, ಎಲ್ಲ ಲೆಕ್ಕ ಬರೆದಿರ್ತಾರೆ, ಪೈಸೆ ಪೈಸೆಯನ್ನು ಲೆಕ್ಕ ಬರೆದು ಅದನ್ನು ತೆಗೆದು ಲೆಕ್ಕ ನೋಡುವಾಗ 2 ರೂಪಾಯಿ ಏನು ಮಹಿಳಾ ಉದ್ಧಾರದ ಪೆಟ್ಟಿಗೆಯಲ್ಲಿ ಇಲ್ಲ, ಯಾವ ಪೆಟ್ಟಿಗೆಯಲ್ಲೂ ಇಲ್ಲ. ಕಸ್ತೂರ್ಬಾ ಅವರಿಗೆ ಕೂಡಲೇ ಕೇಳ್ತಾರೆ ಎಲ್ಲಿಟ್ಟಿದೆಯ ಹಣ ಅಂತ, ಏನು ಗದರಿಸಿ ಕೇಳ್ತಾರೆ. ಆಗ ಕಸ್ತೂರ್ಬಾ ಅವರಿಗೂ ಬಹಳ ವಿಚಲಿತಗೊಳ್ತಾರೆ, ಎಲ್ಲ ಹಣ ಇಟ್ಟಿದೆ ಅಂತ. ಅಡುಗೆ ಮನೆಯ ಒಂದು ಡಬ್ಬದಲ್ಲಿ ನೋಡುವಾಗ 2 ರೂಪಾಯಿ ಅವರು ಅಲ್ಲಿ ಇರಲಿ, ಮತ್ತೆ ನಾನು ಈ ಕಡೆ ಹಾಕ್ತೇನೆ ಅಂತ ಹಾಕಿ ಇಟ್ಕೊಂಡಿದ್ರು. ಗಾಂಧೀಜಿಯವರಿಗೆ ತುಂಬ ಕೋಪ ಬರುತ್ತೆ. ಆಮೇಲೆ ಆ 2 ರೂಪಾಯಿಯನ್ನು ತಂದು ಆ ಮಹಿಳಾ ಉದ್ಧಾರ ಡಬ್ಬಕ್ಕೆ ಹಾಕ್ತಾರೆ. ಆಮೇಲೆ ಯಾಕೆಂದರೆ ಆಮೇಲೆ ಒಂದು ದಿನ ಮಾರನೇ ದಿನ ಒಂದು ದಿನ ಕಸ್ತೂರ್ಬಾ ಮತ್ತು ಗಾಂಧೀಜಿ ಆ 2 ರೂಪಾಯಿಯನ್ನು ಏನು ಅಡುಗೆ ಮನೆ ಡಬ್ಬಕ್ಕೆ ಹಾಕಿದ ಪ್ರಯುಕ್ತ ಅವರು ಒಂದಿನ ಉಪವಾಸ ಮಾಡ್ತಾರೆ. ಯಾಕೆಂದರೆ ಹಣದ ಒಂದು ತಾತ್ಕಾಲಿಕ ಏನು ಅದು ಇನ್ನೊಂದು ಕಡೆಗೆ ಹೋಗಿದೆ. ಆ ರೀತಿ ಸಾರ್ವಜನಿಕ ಹಣವನ್ನು ಸಂಗ್ರಹ ಮಾಡೋದು ಏನಾಗಬೇಕಂತ ಹೇಳಿದ್ರೆ ಅದು ಯಾವುದಕ್ಕೂ ಹೋಗಿ ಅಷ್ಟು ಆ ರೀತಿ ಸದ್ವಿನಿಯೋಗ ಆಗಬೇಕು. ತನ್ನಿಂದೇನೋ ತಪ್ಪಾಗಿದೆ ಅನ್ನುವಂಥ ಒಂದು ದೃಷ್ಟಿಯಿಂದ ಒಂದು ದಿನ ಉಪವಾಸ ಅವರು ಕೈಗೊಳ್ತಾರೆ. ಇದು ನನ್ನ ಜೀವನದ ಮೇಲೆ ಅತ್ಯಂತ ಪರಿಣಾಮ ಬೀರಿ. ಇದರಿಂದ ನಾನು ನಮ್ಮ ಶಾಲೆಯಲ್ಲಿ ನೆಡುವಂಥ ಎಲ್ಲ ಆ ಲೆಕ್ಕಾಚಾರಗಳನ್ನು ಸಹ ಒಂದು ಬೋರ್ಡ್ ಮೇಲೆ ನಾವು ಡಿಸ್ಪ್ಲೇ ಮಾಡಿ ಬರೀತೇವೆ. ಎಲ್ಲ ಏನು ಎಷ್ಟೆಷ್ಟಕ್ಕೆ ಎಷ್ಟೇ ರೂಪಾಯಿ ಇರಲಿ ಅದನ್ನೆಲ್ಲ ಬರೆದು ಈ ಥರ ಖರ್ಚಾಗಿ ಎಲ್ಲರೂ ನೋಡಿಕೊಳ್ಳೋ ಹಾಗೆ ಅತ್ಯಂತ ಪಾರದರ್ಶಕವಾಗಿ ನಮ್ಮ ಸಂಸ್ಥೆ ಎಲ್ಲ ಆ ರೀತಿ ವ್ಯವಹಾರ, ಅದರಿಂದ ನಾನು ಏನು ಪರಿಣಾಮ ಆಗಿ ಆ ರೀತಿ ವ್ಯವಹಾರವನ್ನು ಮಾಡ್ತಿದ್ದೇವೆ. ಅದಕ್ಕೆ ಒಂದು ರೀತಿಯಲ್ಲಿ ಸ್ಫೂರ್ತಿ ಈ ಪುಸ್ತಕ. ಖಂಡಿತ ಖಂಡಿತ, ಈ ಪುಸ್ತಕ ಅನೇಕ ಸ್ಫೂರ್ತಿಗಳು ನಾನು ಪುಸ್ತಕದಿಂದ ತೆಗೆದುಕೊಂಡಿದ್ದು, ಇಂಥ ಅನೇಕ ಸ್ಫೂರ್ತಿಗಳು ಬಂದಿವೆ. ಓಕೆ ಓಕೆ. ನೀವು ಒಬ್ಬ ಶಿಕ್ಷಕರಾಗಿ ಒಬ್ಬ ವಿದ್ಯಾರ್ಥಿ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವಲ್ಲಿ ವಿದ್ಯಾರ್ಥಿಗಳಿಗೆ ಏನು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ವಿದ್ಯಾರ್ಥಿಗಳು ಬಹುಶಃ ಅವರು ಪರಿಣಾಮಕಾರಿಯಾದ ಜೀವನ ಕ್ರಮವನ್ನು ನಡೆಸಬೇಕಾದ್ರೆ ಅವರು ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳಲೇಬೇಕು. ಓದು ಅನ್ನೋದು ಜೀವನದಲ್ಲಿ ಒಂದು ರೀತಿಯ ಟಾನಿಕ್ ಇದ್ದ ಹಾಗೆ. ಅದು ನಮ್ಮಲ್ಲಿ ಖಂಡಿತ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿದಾಗ ಅದರಿಂದ ಸಿಗುವಂಥ ಆನಂದ ಅತೀವ ಆನಂದ. ಮಗುವಿನ ಒಂದು ಜೀವನ ಧನಾತ್ಮಕ ಹಾದಿಯಲ್ಲಿ ಹೋಗಬೇಕಾದ್ರೆ ಖಂಡಿತಕ್ಕೂ ಈ ಪುಸ್ತಕಗಳಲ್ಲಿ ಸಿಗುವಂಥ ಮಾಹಿತಿ ಇನ್ಯಾವುದರಲ್ಲೂ ಸಿಗೋದಿಲ್ಲ. ಆದ್ದರಿಂದ ಮಗು ತನ್ನಿಂದ ತಾನೇ ಬೆಳೆಸ್ಕೊಳ್ಳಿಕ್ಕೆ, ತನ್ನನ್ನು ತಾನು ಅದ್ಭುತವಾಗಿ ಇಲ್ಲಿ ನೆಲೆ ಊರಲಿಕ್ಕೆ ಈ ಓದು ಖಂಡಿತ ಅವಶ್ಯಕ. ಅದು ನಾವು ಶಿಕ್ಷಕರು ಆ ಮಗುವಿಗೆ ಪ್ರತಿದಿನ ನಾವು ಹೋದವರು ನಾವು ಓದಿದ ನಾನು ಈಗಾಗಲೇ ನಿಮ್ಮ ತಮಗೆ ನಾನು ಹೇಳಿಕೊಂಡೆ, ನಾವು ಓದಬೇಕು. ಶಿಕ್ಷಕರಾದ ನಾವು ಓದ್ದೆ ಅಥವಾ ಶಿಕ್ಷಕರಾದ ನಾವು ಒಂದು ಯಾವುದು ಒಳ್ಳೆ ಕೆಲಸ ಮಾಡಿದೆ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮಕ್ಕಳಿಗೆ ಇರ್ಬೋದು, ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಅವರು ಖಂಡಿತ ಆ ಕಾರ್ಯ ಕೈಗೊಳ್ಳೋದಿಲ್ಲ. ಯಾಕೆ ನನ್ನಲ್ಲಿ ಇಲ್ಲದ ಆ ಗುಣ ಆ ಮಗುವಿನಲ್ಲಿ ನನ್ನ ಮಕ್ಕಳೇ ಇರ್ಬೋದು, ನನ್ನ ವಿದ್ಯಾರ್ಥಿಗಳಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ ಅದರಲ್ಲಿ ಒಳ್ಳೆ ವಿದ್ಯಾರ್ಥಿಗಳಿಗೆ ಅನುಕೂಲವಾದ
ಈ ಧನಾತ್ಮಕ ಅತ್ಯುತ್ತಮ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳ ಮುಂದಿಟ್ಟರೆ ಖಂಡಿತ ಅವರು ಅದನ್ನು ಓದ್ತಾರೆ, ಅವ್ರು ತುಳಿಸಿಕೊಳ್ಬೇಕು, ಅವರ ಜೀವನ ಕ್ರಮ ಅನ್ನುವಂಥದ್ದು ಪ್ರಜ್ವಲವಾಗಿ ಉಜ್ವಲವಾಗಿ ಬೆಳಲಿಕ್ಕೆ ಸಹಾಯ ಆಗ್ತದೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಈ ಓದಿನ ಕೈಂಕರ್ಯದಲ್ಲಿ ತಾವು ಪಾಲ್ಗೊಳ್ಬೇಕಂತ ನಾನು ಅವರನ್ನು ವಿನಂತಿಸಿಕೊಳ್ತೇನೆ. ಹಾಗೆ ಇನ್ನೊಂದು ಪುಸ್ತಕ ನಾನು ಹೇಳಿದಾಗೆ ಡಾಕ್ಟರ್ ನರಸಿಂಹಯ್ಯನ ಅವರ ಆತ್ಮಕಥೆ ನನ್ನ ಹೋರಾಟ. ಹೌದು, ಅದರಲ್ಲಿ ನರಸಿಂಹಯ್ಯನವರು ಬಹಳ ಬಡತನದಲ್ಲಿದ್ದವು. ಎಷ್ಟು ಬಡತನ ಅಂತ ಹೇಳಿದ್ರೆ ತನ್ನ ಬಾಲ್ಯದಲ್ಲಿ ತಾಯಿ ಒಟ್ಟಿಗೆ ಈ ಊಟ ಹಿಡಿಲಿಕ್ಕೆ ಬೇರೆ ಬೇರೆ ಮನೆಯಲ್ಲಿ ಊಟ ಹಿಡಿಲಿಕ್ಕೆ ಅವ್ರು ಹೋಗ್ತಾ ಇದ್ರು, ಅದನ್ನೆಲ್ಲ ಬರ್ಕೊಂಡಿದ್ರು. ಅವರ ತಂಗಿ ಒಬ್ಬರಿದ್ರು, ಒಬ್ಬ ತಂಗಿ ಮತ್ತು ಇವರ ಅಣ್ಣ. ತಾಯಿಗೆ ಅವ್ರ ತಂದೆ ಅವರ ಬಾಲ್ಯದಲ್ಲೇ ತೀರ್ಕೊಂಡ್ರು. ಅಂಥ ಸಂದರ್ಭದಲ್ಲಿ ಅವರ ತಾಯಿ ಮಕ್ಕಳನ್ನು ಕರ್ಕೊ ಊಟ ಹಿಡಿಲಿಕ್ಕೆ ಹೋಗ್ತಾ ಇದ್ರು ಬೇರೆ ಬೇರೆ ಮನೆಗೆ. ಇಷ್ಟು ಬಡತನದಲ್ಲಿರುವ ನರಸಿಂಹಯ್ಯನವರು ಅವರು ಬಹಳ ಕಷ್ಟಪಟ್ಟು ಅವರು ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಓದ್ತಾರೆ. ಆಮೇಲೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಹಾಗೆ ನ್ಯಾಷನಲ್ ಬೆಂಗಳೂರು ಯೂನಿವರ್ಸಿಟಿಯ ಚಾನ್ಸ್ಲರ್ ಆಗಿ ಅವರು ಏನು ದೇವರಾಜರ್ಸ್ ಅವರು ಅವರನ್ನು ಚಾನ್ಸ್ಲರ್ ಆಗಿ ನೇಮಕಗೊಳ್ತಾರೆ. ಈ ಕಾರಣ ಅಂದರೆ ನರಸಿಂಹಯ್ಯನವರ ಆ ಒಂದು ಪಾರದರ್ಶಕತೆ, ಅವರ ಇದು ಅವರ ಒಂದು ಏನು ಕೇಳಿದರೆ ಕಾರ್ಯಕ್ಷಮತೆ. ಅವರು ಆ ಪುಸ್ತಕದಲ್ಲಿ ತಾನು ಏನೆಲ್ಲ ಮಾಡಿದೆ ಅನ್ನೋದನ್ನು ಬಹಳ ಮನೋಜ್ಞವಾಗಿ ಬರೆದುಕೊಂಡಿದ್ದಾರೆ. ಅದರಲ್ಲಿ ಒಂದು ಘಟನೆ ನನ್ನ ನೆನಪಿಗೆ ಬರುತ್ತೆ. ನರಸಿಂಹಯ್ಯನವರು ಯಾರು ಬಂಧು ಬಳಗ ಯಾರೂ ಇಲ್ಲ. ಅಂಥ ಸಂದರ್ಭದಲ್ಲಿ ನರಸಿಂಹಯ್ಯನವರು ತಾನು ತೀರಿ ಹೋದ ನಂತರ ತನ್ನ ಆ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚಿಸಿಕೊಂಡಿದ್ರು. ಈಗಾಗ ಏನಾಗಿದೆ ಅಂದರೆ ಆ ಸಮಿತಿಯಲ್ಲಿ ಒಂದು ಎರಡು ಮೂರು ಜನ ಏನು ಈಗಾಗಲೇ ತೀರಿ ಹೋಗಿದ್ದಾರೆ. ಅವ್ರು ನರಸಿಂಹಯ್ಯನವರು ಅದರಲ್ಲಿ ಹೇಳ್ತಾರೆ, ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಅವರು ಈ ಮೊದಲೇ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಘಟನೆ, ನರಸಿಂಹಯ್ಯನವರು ಮದುವೆ ಆಗಲಿಲ್ಲ. ಅವ್ರು ಯಾಕೆ ಮದುವೆ ಆಗಲಿಲ್ಲ ಅಂತ ಕೇಳಿದ್ರೆ, ಅವರು ಉಪನ್ಯಾಸಕರಾದ ನಂತರ ಒಬ್ಬರ ಹತ್ರ ಮದುವೆ ಆಗ್ತೇನೆ ಅಂತ ಕೇಳಿದ್ದಾರೆ. ಅವರು ಏನು ಖಾರವಾಗಿ ಪ್ರತಿಕ್ರಿಯಿಸ್ತಾರೆ, ಮೊದಲು ಹೋಗಿ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಳ್ಳಿ ಅಂತ ನರಸಿಂಹಯ್ಯನವರು ಹೇಳ್ತಾರೆ. ಅದರಿಂದ ಮನನೊಂದಂಥ ನರಸಿಂಹಯ್ಯನವರು ಮತ್ತೆ ಜೀವನದಲ್ಲಿ ಎಲ್ಲೂ ಅವ್ರು ಮದುವೆಯಾಗುವ ನಿರ್ಧಾರವನ್ನೇ ತೆಗೆದುಕೊಳ್ಳಲಿಲ್ಲ. ಇನ್ನೊಬ್ಬರಿಗಾಗಿ ತಮ್ಮ ಇಡೀ ಬದುಕನ್ನೇ ಪರರಿಗಾಗಿ ಅಥವಾ ತನ್ನ ವಿದ್ಯಾರ್ಥಿಗಳಿಗಾಗಿ ನಡೆಸಿದಂಥ ಒಂದು ಅನುಭವದ ಜೀವ ಅಂಥ ಪುಸ್ತಕ ನನಗೆ ಸಾಕಷ್ಟು ಜೀವನಾನುಭವವನ್ನು ಒದಗಿಸಿದ ಅತ್ಯುತ್ತಮವಾದ ಪುಸ್ತಕ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಒಬ್ಬ ಶಿಕ್ಷಕರಾಗಿ ಬಹಳಷ್ಟು ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದೀರಿ ಸರ್, ಬಹಳ ಸಂತೋಷ. ಹಾಗೆಯೇ ಓದುವಲ್ಲಿ ಕೂಡ ನಿಮ್ಮ ಒಟ್ಟು ಅಭಿಪ್ರಾಯ ನಾನು ನೋಡಿದ ಹಾಗೆ ಓದುವ ಹವ್ಯಾಸ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನು ಬಿತ್ತಿ ಬೆಳೆಸಿ ಅವರ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸ್ತದೆ ಅಂತ ಒಟ್ಟಿನಲ್ಲಿ ನೀವು ಹೇಳ್ತೀರಿ ನಿಮ್ಮ ಮಾತಿನ ಅರ್ಥ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಬಂದು ಓದುವ ಹವ್ಯಾಸದ ಬಗ್ಗೆ ಬಹಳಷ್ಟು ಮಾತಾಡಿದ್ದೀರಿ ಸರ್, ಹಾಗೆಯೇ ಬಹಳಷ್ಟು ಪುಸ್ತಕಗಳ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದೀರಿ. ನಿಮಗೆ ಆತ್ಮೀಯವಾದ ಧನ್ಯವಾದಗಳು ಸರ್. ಇಲ್ಲಿಗೆ ನಮ್ಮ ಇಂದಿನ ಓದಿನ ರಿಂಗಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಬ್ಬ ಹೊಸ ಅತಿಥಿ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ.